ಸಂತೋಷ್ ದ್ಯಾಮುಗೋ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತಿ. ನನಗೆ ಎಂತ ಪರಿಸ್ಥಿತಿ ಬಂದೋದಾಗಿತ್ತು ದೇವ, ನನಗೆ ಎಂತ ಪರಿಸ್ಥಿತಿ ಬಂದೋದಾಗಿತ್ತು. ನಾಡಿನ ಅರಸನ ಬಿರುದು ಹೋಯಿತು, ಪಂಚ ನಾಡದ ದೊಡಕಿ ಹೋಯಿತು, ಹಳ್ಳದ ಮಾನ್ಯದ ಹೊಲ ಕಂಡು ಪುರಾಣಿ ಹತ್ತಿ ಬೀಳಬಿತ್ತು, ಆನೆ ಅಂಬಾರಿ ಹೋಯಿತು, ಹಂಡೆಯ ಪಾದ ಹೋಯಿತು, ಬಂಗಾರ ಕಪ್ಪನಾಗಿತ್ತು, ಹಸಿನ ಭೈರವೆಲ್ಲ ಖಂಡಿತವಾಗಿ ಸುತ್ತು ಮಡದಿ ಮೈ ಮೇಲ ಹದಿನಾರು ತ್ಯಾಪಿ ಹಚ್ಚಿದ ಸೀರೆ ಬಂದೈತಿ, ಮುಟ್ಟಾಗ ಇತ್ತಿಲ್ಲ ತಟ್ಟಾಗ ರೊಟ್ಟಿಲ್ಲ, ಹೊಟ್ಟಿಗೆ ಕಟ್ಟಿದ್ರೆ ಪಟ್ಟಿನ ನುಚ್ಚ ಕುಡಿಯುವ ಯಾಳೆ ಬಂತು. ಇದು ಯಾವ ದೇವರ ಶಾಪವೋ, ಇದು ಯಾವ ಜನ್ಮದ ಪಾಪವೋ ಎಂಬುದು ತಿಳಿಯದಂತಾಗಿದೆ ಗೌಡತಿ, ತಿಳಿಯದಂತಾಗಿದೆ. ಗೌಡರೇ ನೀವೇನು ಚಿಂತಿಸದಿರಿ, ಮನಸ್ಸಿಗೆ ಧೈರ್ಯ ತಂದುಕೊಳ್ಳಿರಿ, ಏಕೆಂದರೆ ಭಾರದು ಭಪ್ಪದು ಭಪ್ಪದು ತಪ್ಪದು, ಯಾರಿಗೆ ಬಿಟ್ಟಿಲ್ಲ ಎಂಬಂತೆ ನಮಗಾದರೂ ಸಂಕಟ ಬಂದದಾಗಿದೆ. ಇರಲಿ, ಬಂದದ್ದು ಬರಲಿ, ಆ ಸದ್ ಗುರವಿನದೆ ನಮ್ಮ ಮೇಲಿರಲಿ. ನಾನಾದರೂ ರಾಯರೋನಿ ರೈತರೋನಾಗ ಹೋಗಿ ಅವರ ಮನೆಯಲ್ಲಿ ಕುಟ್ಟುವುದು ಬೀಸುವುದು ಮಾಡಿ ಕಸ ಗುಡಿಸಿ ಮುಸರೆ ತೊಳೆದು ಮನೆಗೆ ಮೂರು ಹಿಡಿ ಜೋಳ ಹಾಗೆ ಮೂರು ದುಡ್ಡು ತರುತ್ತೇನೆ. ಹೀಗೆಯೇ ಮೂರು ಮನೆಯ ಕೆಲಸವನ್ನು ಮಾಡುತ್ತಿದ್ದೇನೆ. ಮೂರು ಮನೆಯಿಂದ ಬಂದ ಮೂರು ಹಿಡಿ ಜೋಳವನ್ನು ದಿನಾಲೂ ಬೀಸಿ ಕುದಿಸಿ ಹೊಟ್ಟೆ ಪಾಡಿಗಾಗಿ ಪಟ್ಟಿಯಲ್ಲಿ ನುಚ್ಚು ಮಾಡಿಕೊಂಡು ಕುಡಿಯೋಣ ಪತಿದೇವ, ನುಚ್ಚು ಮಾಡಿಕೊಂಡು ಕುಡಿಯೋಣ. ಏನು ಊರ ದೂಡತಿಯಾದ ನೀವು ರೈತರಾಯರ ಮನೆಗೆ ಕೆಲಸಕ್ಕೆ ಹೋಗಿ ಕುಟ್ಟುವುದು ಬೀಸುವುದು ಮುಸರೆ ತೊಳೆದು ಮನೆ ಗುಡಿಸುವುದೇ ಬೇಡ ದೂಡತಿ ಬೇಡ, ನಮ್ಮ ಮರ್ಯಾದೆಯಿಂದ ಬಹಳ ಮನೆತನ. ನಮ್ಮ ಮನೆಯಲ್ಲಿ ದುಡಿಯುತ್ತಿದ್ದರು, ಅದನ್ನೇ ನಾವು ಮಂದಿಯ ಮನೆಗೆ ಕೆಲಸಕ್ಕೆ ಹೋಗುವುದು ಬೇಡ ದೂಡತಿ ಬೇಡ. ಗೌಡರೇ ನೀವೇನು ದುಃಖ ಪಡಬೇಕು, ಏಕೆಂದರೆ ಹೊತ್ತು ಬಂದಾಗ ಶಿವನೇ ಕಟ್ಟೆ ಕಾಲು ಬಿಡದಂತೆ ನಾವಾದರೂ ನಡೆಯಬೇಕಾಗಿದೆ. ನಾವಾದರೂ ಕಾಯಕವೇ ಕೈಲಾಸ ಎಂಬಂತೆ ದುಡಿದು ತಿಂದರೆ ಯಾರ ಅಂಜಿಕೆಯೂ ನಮಗಿಲ್ಲ. ಗೌಡರೇ ಗೌಡತಿ ನೀ ಹೇಳುವ ಮಾತು ನನಗೂ ಕೂಡ ಸರಿ ಎನಿಸುತ್ತಿದೆ. ನೀನಾದರೂ ರೈತರಾಯರ ಮನೆಗೆ ಕೆಲಸಕ್ಕೆ ಹೋಗಿ ದುಡ್ಡು ಬೀಸಿ ಬರುವಾಗ ಅನೇಕ ಸುಮ್ಮನಿರಲಿ, ಹದಿನಾರು ಎತ್ತಿನ ಒಕ್ಕಲು ತನ ಹೋದರೆ ಏನಾಯ್ತು, ಕುಂಟೆತ್ತು ಕುರುಪಾಲವು ನಾವು ಅವುಗಳನ್ನೇ ತೆಗೆದುಕೊಂಡು ಹಳ್ಳದ ಮಾರ್ಗದ ಬಳಕೆ ಹೋಗಿ ನೇಗಿ ನೋಡಿ ಕಸರು ಮಾಡುತ್ತೇನೆ. ನೋಡು ಗೌಡತಿ, ನಮ್ಮಲ್ಲಿ ಶ್ರೀ ಸಂಪತ್ತ ಇದ್ದಾಗ ನಮ್ಮ ಮನೆಯಲ್ಲಿ ನೂರಾರು ಆಳುಗಳು ಹೂ ದುಡಿಯುತ್ತಿದ್ದರು. ಅನ್ನ ತೀರಿದ ಮೇಲೆ ತನ್ನವರು ಯಾರಿಲ್ಲ ಎಂಬಂತೆ ಎಲ್ಲರೂ ನಮ್ಮನ್ನು ನೋಡಿ ಅಪಹಾಸ್ಯ ಮಾಡಿ ನಗುವಂತಾಯ್ತು. ನೋಡು ಗೌಡತಿ ನಗುವಂತಾಯ್ತು. ಗೌಡರೇ ತಾವು ಸಜ್ಜನರು ದಯಾನೀತರು, ನಮ್ಮಂತವರಿಗೆ ಇಂಥ ಸನ್ನಿವೇಶ ಬರಬಾರದಾಗಿತ್ತು. ಗೌಡರೇ ಎಷ್ಟು ದಿನ ಕುಳಿತು ಉಂಡರೂ ಸಮೀರ ಈ ಸಂಪತ್ತು ಒಮ್ಮಿಂದೊಮ್ಮಲಿಗೆ ಹಾಳಾಗಿ ಹೋಯ್ತಲ್ಲ, ಇಲ್ಲೊಂದು ಏನಾದರೂ ಕಾರಣ ಇರಬಹುದು. ಗೌಡರೇ ನಮಗೇನಾದರೂ ಮನೆಯ ದೇವರ ಕಾಡಾಟ ಇರಬಹುದೇ? ಹೌದು ಗೌಡತಿ, ನೀ ಹೇಳುವ ಮಾತು ನೂರಕ್ಕೆ ನೂರು ಸತ್ಯ ಇದೆ. ಏಕೆಂದರೆ ನಾವಾದರೂ ಸಿರಿಯ ಸಂಪತ್ತಿನ ಅವರಿನಲ್ಲಿ ದಾನ ಧರ್ಮ ನಮ್ಮ ಮನೆಯ ದೇವರು ಯಾರೆಂಬುದನ್ನೇ ಮರೆತಿದ್ದೇವೆ. ಹೌದು ಗೌಡತಿ, ನಮ್ಮ ಮನೆಯ ದೇವರು ಯಾರಿರಬಹುದು ಗೌಡತಿ? ಗೌಡರೇ ನಮ್ಮ ಮನೆಯ ದೇವರು ಎಳೆಯೂರು ಈರಣ್ಣ ಪರ್ವತ ಮಲ್ಲಯ್ಯ ಕುಕನೂರ ದಮವ ಎಂದು ಹಿಂದೆ ನಮ್ಮ ಅತ್ತೆ ಮಾವಂದರು ಹೇಳುತ್ತಿದ್ದರು. ನೀವಾದರೂ ಬೇಗನೆ ನಮ್ಮ ಮನೆಯ ದೇವರಿಗೆ ಹೋಗಿ ಹರಕೆಯನ್ನು ಹೊತ್ತು ಬರಬೇಕು ಸ್ವಾಮಿ.
ಗೌಡತಿ ನಾವಾದರೂ ನಮ್ಮ ಮನೆಯ ದೇವರಿಗೆ ಹೋಗಬೇಕೆಂದರೆ ದೀಪ ಹಚ್ಚಲು ಮುರಿದುಟ್ಟಿನ ಎಣ್ಣೆಯಾದರೂ ಬೇಡವೇ, ಎಡೆ ಹಿಡಿಯಲು ಹಿಡಿದ ಅಕ್ಕಿ ಮಾನವಾದರೂ ಬೇಡವೇ. ಗೌಡತಿ ನಾನು ಏನು ಮಾಡುವುದು, ತೋಚಲಾಗಿದೆ ಗೌಡತಿ, ತೋಚಲಾಗಿದೆ. ಗೌಡರೆ ನೀವೇನು ಯೋಚಿಸದಿರಿ, ನಾನಾದರೂ ತಂದಿರುವ ಮೂರು ಹಿಡಿ ಅಕ್ಕಿ ಮೂರು ಹಿಡಿ ಜೋಳ ಹಾಗೆ ಮೂರು ದುಡ್ಡು ತಂದಿರುತ್ತೇನೆ, ಬೇಗನೆ ತೆಗೆದುಕೊಂಡು ನೀವಾದರೂ ದೇವರಿಗೆ ಹೋಗಿ ಬರುವಂತರಾಗಿರಿ. ಆಗಲಿ ಗೌಡತಿ, ಗಂಟು ಅಂತ ನಾನಾದರೂ ನಮ್ಮ ಮನೆಯ ದೇವರಿಗೆ ಹೋಗಿ ಬರುತ್ತೇನೆ. Oh,
ಧಾರ